আপনারা সুন্দরবার দীর্ঘ পাঁচ নম্বর গ্রাউন্ডে সুন্দরবার ক্ষেত্রে সমর্থন স্বাগত ধন্যবাদ সুন্দরবার ক্ষেত্রে সমর্থন দিয়ে আপনার যদি প্রবাস প্রারম্ভ হয় তো অপরে হোদরে ইন নিশা ಸಂಚಾರ ಮಾಡ್ತಾ ಮಾಡ್ತಾ ಉದ್ರ ದಪ್ಪಡೆ ಕಳ್ಕೊಂಡು ಎಲ್ಲ ಕಡೆ ಸಂಚಾರ ಮಾಡ್ತಾ ಭಕ್ತ ಉದ್ಧಾರ ಮಾಡ್ತಾ ತೀರ್ಥಕ್ಷೇತ್ರಗಳು ಮಾಡ್ತಾ ಮಾಡ್ತಾ ಸಂಚಾರ ಮಾಡ್ತೇನೋ ಅದೈದು ನನ್ನ ಏರ್ಕೊಂಡು ಪಂಡರಪುರ ಸಾಗಿದ್ರು. ಪಂಡರಪುರ ಕಡೆ ಸಾಗಿದಾಗ ಅಪ್ಪಾರಿ ನಿತ್ಯ ತೃಪ್ತಶ ಕುತೋ ನೈವೇದ್ಯ ನಿತ್ಯ ತೃಪ್ತ ಇರ್ತಕ್ಕಂಥವ್ರಿಗೆ ನೈವೇದ್ಯ ಇರ್ಬೇಕಾಗಿ ಹೌದು. ಆದ್ರೂ ಭಕ್ತೋದಾಗ ಉಲಿಯಲ್ಲಿರಬೇಕು ಆನಂದ ಆಗಬೇಕು. ಈ ವರ್ಷದ ಶುಕ್ರವಿ ಹಸಿವಾಗಿರ್ತದೆ ಹಸಿವಾಗಿ ಹಸಿವಾದ ಕಲ್ಬಿಟ್ಟು ಯಾವ ಕಲ್ಲಿ ಈ ಭಗವಂತ ರಕ್ಷಣಾ ಕರ್ತ ವಿಷ್ಣು ಪರಮಾತ್ಮ ಪಾಡುವಂಗ ಬಚ ಪಾಡುವಂಗ ಪರಬ್ರಹ್ಮಲಿಂಗ ಅಂತ ಹೇಳಿ ಎದುರು ರಕ್ಷಣೆ ಮಾಡ್ಕೊಂತ ರಕ್ಷಣಾ ಮಾಡ್ಕೊಂತ ಕಾರ್ಯಕ್ರಮ ನಾವು ಸನ್ಯಾಸವನ್ನು ಹಸಿವಾಗಿ ಏನು ಪ್ರಸಾದ ಕೊಡ್ಬೇಕು ಅಂತ ಪ್ರಸಾದ ಕೊಡ್ಬೇಕು ಅಂತಂದ್ರೆ ಸ್ವತಃ ವಿಷ್ಣು ಪರಮಾತ್ಮ ಪಂಡರಪುರ ಪಾಡುವಂಗ ಪ್ರತ್ಯಕ್ಷವಾಗಿ ಪ್ರಸಾದ ಬಂದು ಪ್ರಸಾದ ಮಾಡಿಸಿ ಅವ್ರಿಗೆ ಬೇಕಾದ್ರೆಲ್ಲ ಭಕ್ಷ್ಯ ಭೋಜನ ತಿಂದ್ಕೊಂಡು ತಲೆ ತೋರ್ಕೊಂಡು ನೋಡಿ ಗುರುಗಳಿಗೆ ಬೇಕಾದ ಪ್ರಸಾದ ಕೈಗೊಳ್ಳಿಲ್ಲ ಶೈಲಿ ಶಿರ ಪ್ರಧಾನ ಶರೀರದಲ್ಲಿ ಶಿರಸ್ಸು ಪ್ರಧಾನ ಆ ತಲೆ ಮೇಲೆ ಗುರುಗಳಿಗೆ ಬೇಕಾದ ಪ್ರಸಾದ ತಲೆ ಮೇಲೆ ಪಾಂಡವರ ತಲೆಯಲ್ಲಿ ಇಟ್ಕೊಂಡು ತೊಗೊಂಡು ಅಪ್ಪವ್ರ ಪ್ರಸಾದ ಮಾಡಿಸಿದ್ರೆ ಅಪ್ಪವ್ರ ಸಾಮರ್ಥ್ಯ ತಲೆ ಎಂತ ಶಕ್ತಿ ಅದು ಗುರುಗಳಿಗೆ ಅಂತ ಗುರು ಬರೋದು ರಾಮಿರ್ತೀವಿ ಅಂತ ಗುರು ಎಲ್ಲರೂ ಸಿಗುದು ಬಹಳಷ್ಟು ವಿಷಯಗಳು ಗುರು. ಆಮೇಲೆ ಗುರು ಅವರು ಪ್ರಸಾದ ಸ್ವೀಕಾರ ಮಾಡ್ತಾರೆ ಸಂತೋಷ ಪಡ್ತಾರೆ ಪತ್ನಿಯರು ಆಮೇಲೆ ಪುತ್ರರು ಎಲ್ಲರೂ ಸುಖವಾಗಿ ಅನುಗ್ರಹ ಹಿಂದಿನ ವಿಷಯ ಶಿವಮಾಡ್ತಾ ಬಂದ್ವಿ. ಆದ್ಮೇಲೆ ಇವತ್ತಿನ ವಿಷಯ ನಾವೆಲ್ಲ ಪ್ರವೇಶ ಮಾಡಿ ಇವತ್ತು ಪ್ರವಾಸ ಗೃಹಗಳ ಜೊತೆಗೆ ಪ್ರವಾಸ ಪ್ರ ಅಂದ್ರೆ ವಿಶೇಷ ವಾಸ ಸದೋರು ಸಂಜೆ ಶ್ರೇಷ್ಠ ಅವರನ್ನ ವಾಸ ಮಾಡ್ಕೊಂಡು ಪ್ರವಾಸ ಸದೃಢ ಸೇತ ಜ್ಞಾನ ಕೇಳಿದ್ರು ಬಸ್ ಏರ್ತಕ್ಕಂಥದ್ದಿಲ್ಲ ಇಳಿತಕ್ಕಂಥದ್ದಿಲ್ಲ ರೈಲ್ ಇರ್ತಕ್ಕಂಥದ್ದಿಲ್ಲ ವಿಮಾನದಲ್ಲಿ ಇರ್ತಕ್ಕಂಥ ಗುರುಗಳು ಎಲ್ಲೆಲ್ಲಿ ಎಲ್ಲೆಲ್ಲಿ ಬಂದ್ರೆ ನೋಡಿ ನೀರು ಬದಲಾವಣೆ ಇಲ್ಲ ನೇರ ಶೀತ ಬಾಧೆಯಿಲ್ಲ ಕೂತಲ್ಲೇ ಪ್ರವಾಸ ಕೂತಲ್ಲೇ ಸದೃಢ ಜೊತೆ ಸಾವಿರ ಶುರು ಅದ ಆನಂದ ಬಹಳ ಸಂತೋಷ ಎಲ್ಲರೂ ಬರ್ತೀವಿ ನಮ್ಮ ಜೊತೆ ನಾವು ಕೂಡ ಅಪ್ಪ ಜೊತೆ ಸವಾಲು ಎಲ್ಲರೂ ಕೂಡ ಒಳ್ಳೆಯದಾರಿ ಆನಂದವಾಗಿ ಬರ್ತೇವೆ. ನೀವು ಬರ್ತಾರೆ ಬರ್ತೀರಿ ಹೊರಗೆ ಬರ್ತೀರಲ್ಲ ಅವ್ರ ಹೊರಗೆ ಬರುತ್ತೇವೆ ಅಪ್ಪ ನೀವು ಬರೋ ಥರ ಆಗ್ತದೆ ನಾವು ಬರುತ್ತೇವೆ ಎಲ್ಲರೂ ಒಳ್ಳೆಯದಾರಿ ಸುಧ್ರವು ಸಿಂಧೂರು ಮಠದಲ್ಲಿ ಮಹಾರಾಷ್ಟ್ರ ರಾಜ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನಲ್ಲಿ ಸಣ್ಣ ಇರ್ತಕ್ಕಂಥ ಒಂದು ಪ್ರಾಂತ ಅಲ್ಲಿ ರಾಜವಾಸ ಮಾಡ್ತಕ್ಕಂಥದ್ದು ಅದು ಉಮರಾಣಿ ಅದು ಉಮರಾಣಿ ಅಂತ ಸಿಂಧೂರು ಮತ್ತು ಉಮರಾಣಿ ಲಗ್ನದಲ್ಲಿ ಹಿರಿಯರ ಹಿರಿಯರಲ್ಲಿ ಬಿಲ್ವ 108 ವೃಕ್ಷಗಳು ಬಿಲ್ವ ವೃಕ್ಷಗಳು ಅಲ್ಲೇ ಅದರಲ್ಲಿ ಅಳಿಯ ವೃಕ್ಷ ದೊಡ್ಡದಿರ್ತಕ್ಕಂಥ ಅಳಿಯ ವೃಕ್ಷ ಹಾಗೆ ಅದಲ್ಲದೆ ಮಾವಿನ ವೃಕ್ಷಗಳು ಮಾವಿನ ಗಿಡಗಳು ಹಾಗೆ ಬೇರೆ ಬೇರೆ ವೃಕ್ಷಗಳು ಗಜೆಗಳು ಈಗ ಆನಂದವಾಗಿ ಬಹಳ ಶ್ರೇಷ್ಠ ಒಂದು ಸ್ಥಳ ಆನಂದ ನಾವು ಕೂಡ ಚಿಕ್ಕವರು ಏಳು ವರ್ಷ ವಯಸ್ಸು ಅವರಲ್ಲಿ ಆ ಮಠದಲ್ಲಿ ಇದ್ದೀವರು ಆಗಿರ್ತಕ್ಕಂಥದ್ದು ಅಪ್ಪವರು ಸಿಂಧು ಇಲ್ಲಿ ಮೊದಲು ಕಂಡಿವರು ಆನಂದ ಅಂದರೆ ನಾವು ಉಳಿದಂಥ ಸ್ಥಳ ಆದ್ಮೇಲೆ ಬಹಳ ಸುಂದರವಾಗಿರ್ತಕ್ಕಂಥ ಶ್ರೀ ಕ್ಷೇತ್ರ ಅದು ಮೊದಲು ಭಯಂಕರ ಇರ್ತಕ್ಕಂಥದ್ದು ಅದೊಂದು ಅರಣ್ಯ ವೃಕ್ಷ ದೊಡ್ಡದಾಗಿರ್ತಕ್ಕಂಥ ಅರಣ್ಯ ವೃಕ್ಷ ಇತ್ತು ನೋಡು ಇತ್ತು ನೋಡು ಅಲ್ಲಿ ಸದೃಢರು ಅಲ್ಲಿ ಹುಡುಗ ವಾಸ ಮಾಡೋದಿಂತ ಮೊದಲು ಬ್ರಹ್ಮ ಪಿಶಾಚಿ ವಾಸ ಮಾಡ್ತಾರೆ ಅದು ಬರಬಾರ್ದು ಬರಬಾರ್ದು ಸದೃಢ ಸೇವೆ ಮಾಡ್ತಾ 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 ಸದೃಢ ಯಾರು ಸ್ತೋತ್ರ ಮಾಡ್ತಾರ ಅವ್ರು ರಾಮಸ್ವರ ಮಾಡ್ತಾರ
ಅವ್ರು ಪ್ರಚಾರ ಮಾಡ್ತಾರ, ಶಾಸ್ತ್ರ ಪ್ರವಚನ ಕೇಳ್ತಾರ, ಶಾಸ್ತ್ರ ಹೇಳ್ತಾರ, ಅವ್ರು ಅವ್ರ ಜೊತೆ ಬಹಳ ಆನಂದ ಇರ್ತಿತ್ತು. ಅಕಸ್ಮಾತ್ ಸದ್ಗುರು ವಿರೋಧ ಯಾರಾದ್ರೂ ಮಾಡಿದ್ರೆ ತತ್ವ ಶಿಕ್ಷೆ ನಿಲ್ಲಿಸಿತು. ತತ್ವ ಶಿಕ್ಷೆ ಅದೇ ಸಾಧ್ಯತೆ ಅಂತವ್ರು ಹೇಗಿರ್ತಾರೆ, ಮಠಗಳಿಗೆ ಬರ್ತಾರೆ ಅಂತ ಬರ್ತಾರೆ, ಮಠವ ನೋಡಿ ಹುಡುಕಿ ಸೋಡಿಸ್ತಾರೆ ಶೀತ ಹಲ್ಲಿ ತಗೊಂಡ್ರೆ ಹಲ್ಲಿ ಇರ್ತಾರ ಒಮ್ಮೆ ತಗೊಳ್ಳಿ ತಂಗಿ ಇರ್ತಾರೆ ಮಠ ಎಲ್ಲ ಇರ್ತಾರ. ಈಗ ದುರ್ಜನ ಸಜ್ಜನ ಜಗತ್ತಿನ ತೆಲ ಇರ್ತಾರೆ ಎಲ್ಲ ಇರ್ತಾರೆ. ಅಲ್ಲಿ ಪಿಶಾಚಿ ಅಂತ ಇತ್ತು, ಭಕ್ತರು ಬರ್ತಾ ಇದ್ರು, ಅರಣ್ಯದ ಘೋರ ಇರ್ತಂತ ಪ್ರಾಣಿಗಳು ಕೂಡ ಇರ್ತದ್ದು, ಮನುಷ್ಯರು ಕೂಡ ಇರ್ತದೆ, ಎಲ್ಲ ಬಂದ್ಬಿಟ್ಟು ಜಗತ್ತು ಕೂಡಿ ನೇಮಿಸಿದ್ರು. ಹಿತ ಉಳಿದಾರೂ ಈ ಭಗವಂತ ಈ ಜಗತ್ತಲ್ಲಿ ಹಿತವನ್ನು ನೇಮಿಸಿದ್ರಿ, ಅಹಿತವನ್ನು ನೇಮಿಸಿದ್ರಿ. ಉದಾಹರಣೆ ಗುಲಾಬಿ ಹೋದ ಮೇಲೆ ಹಾಗೂ ಸುಂದರ ಇರ್ತಾವು, ಕೆಳಗೆ ಹರಿಲಿ ಹೋಗ್ರಿ ಕೆಳಗೆ ರೊಕ್ಕ ಇರ್ತಂತವಳು ನಿಮ್ಮ ಕೈಗೆ ಬಿಡ್ತಾವ ಹೆಚ್ಚು ರಕ್ತ ಬರ್ತಾವ. ಮೇಲ ಹೂ ಬೇಕಂತಂದ್ರೆ ಹೂ ಕಾಣ್ತದೆ, ಏನೇ ರೀಳೋದು ಕೆಳಗೆ ಮುಳ್ಳ ಮೇಲ ಹೂ ಹೂವು ಮುಳ್ಳುಗಳನ್ನು ಕೂಡಿಟ್ಟಿವಿ ಭಗವಂತ, ಎರಡೂ ಕೂಡಿಟ್ಟಿದೆ. ಸಜ್ಜನ ದುರ್ಜನ ಎರಡೂ ಈ ಜಗತ್ತಲ್ಲಿ ತಿಳಿಸಿದ್ದಾರೆ ದೇವರು ಇರುತ್ತೆ. ಅದು ದುರ್ಜನ ಇದ್ರೆ ಸಜ್ಜನ ಸ್ವಲ್ಪ ಹುಷಾರು ಹುಷಾರಾಗಿ ಉದ್ದೇಶವನ್ನು ತಿಳಿಸುತ್ತಾರೆ. ಇನ್ನೇನು ಸರ್ವರಿಂದ ಸಜ್ಜನರು ಏನಾಗ್ಬೋದು ದುರ್ಜನ ಹುಷಾರಿರು ದುರ್ಜನರಾಗಲಿ ದುರ್ಜನರು ಸಜ್ಜನರು ಸರ್ವಾಸ್ತ ದುರ್ಜನರು ಕೂಡ ಸಜ್ಜನ ಸಜ್ಜನ ದುರ್ಜನ ಅನ್ನುವಂಥದ್ದು ಒಳ್ಳೆಯ ಲಕ್ಷಣ ಅದು. ಆದರೆ ಸುಂದರ ಸನ್ನಿಧಿ ಭಾಳ ಸುಂದರ ಇರ್ತಂಥ ಸನ್ನಿ ಕ್ಷೇತ್ರ ಬಿಲ್ಲುವನೆ ಆ ಬಿಲ್ಲುವರಲ್ಲಿ ಎಪ್ಪ ವಾಸ ಮಾಡ್ತಿದ್ರು. ಹೀಗಾಗ ಗೋವಾಡ ತಂದ್ರೆ ಗೋವಾಡ ಇಲ್ಲಿ ಅಥಳಿದಾಕಿ ಸಾಯಿತು ಗೋವಾಡ ತೋರಿಸ್ತು ಅಥಳಿದಾಕಿ ಪಾರ್ಕ್ನಲ್ಲಿ ಮುಂದೆ ಮಾಡಿ ಆಮೇಲೆ ಬಾಳಿಗೆ ಬಾಳಿಗೆ ತಾಕಂದ್ರೆ ಒಂದು ಗೋವಾಡ ಬರ್ತದೆ ಗೋವಾಡ ಆಮೇಲೆ ಬಸ್ಸಲ್ಲಿ ಆಮೇಲೆ ಹೊರಗೆ ನಂತರ ಸಿದ್ದರು ಆಮೇಲೆ ಮತ್ತೆ ಒಂದು ಸ್ವಲ್ಪ ಹೋಗಿ ಮತ್ತೆ ಇದಕ್ಕೆ ಹೋಗಬೇಕು ಆಮೇಲೆ ಹೆಣೆ ನಡೆಸಿತು ನಮ್ಮ ಮಠದ ಸಾಕ್ಷಿಸಲು. ಹೀಗೆ ಗುರುವಾರದ ಗುರುವಾರದ ಸದ್ಭಕ್ತರು ಕೂಡ ಅಲ್ಲಿ ಸುಧೂರ ಸಂಜೆ ಬಹಳಷ್ಟು ಜನ ಬರ್ತಾ ಇದ್ರು, ಸುಧೂರ ಸಂಜೆ ಬರ್ತಾ ಇದ್ರು. ಅದರೊಳಗೆ ಬೀರಣ್ಣ ಹೆರೇಕೋರು ಬರ್ತೀವಿ, ಬೀರಣ್ಣ ಅಥವಾ ಬೀರಂತ ಬೀರಣ್ಣ ಹೆರೇಕೋರು ಬರುತ್ತವರು, ಅವರ ಪತ್ನಿ ತಂಗಿಯವಳು, ಅವ್ರ ಹೆಸರಲ್ಲಿ ತಂಗಿಯವಳು. ಹೀಗೆ ಸತಿಪತಿಗಳು ಭಕ್ತಿವಂತರು, ಗುರು ವ್ಯಾಪಾರ ಇರ್ತಕ್ಕಂಥ ಭಕ್ತಿ. ಆದರೆ ಮೊದಲು ಗೊತ್ತಿಲ್ಲ ಅವರಿಗೆ, ಮೊದಲು ಆ ಬಗ್ಗೆ ಬೀರಣ್ಣನಿಗೆ ಒಬ್ಬರು ತಂಗಿ ಇದ್ದರು, ತಂಗಿಗೆ ಆರಾಮ ತಂದರು, ಯಾವುದೋ ಊರು ಕೊಟ್ಟಿದ್ರು ಆರಾಮ ತಂದರು, ಆರಾಮ ವೈದ್ಯರಿಗೆ ತೋರಿಸಿ ತೋರಿಸಿ ಎಷ್ಟೇ ಉಪಚಾರ ಮಾಡಿ ಕೂಡ ಆ ಅಮ್ಮನಿಗೆ ಆರಾಮಾಗಲಿದೆ, ಆರಾಮಾಗಲಿದೆ. ಆರಾಮಾಗಿರುವಾಗ ಬಹಳಷ್ಟು ಕಷ್ಟಪಟ್ಟು ಏನೇನು ಮಾಡಿ ಹಣವನ್ನು ಕೊಟ್ಟು ಮಾಡಿ ವೈದ್ಯರು ತೋರಿಸಿ ತೋರಿಸಿದ್ರು, ಎಷ್ಟು ತೋರಿಸಿದ್ರು ಕೂಡ ಸರಿಯಾಗಿರುವಂಥ ರೀತಿ ಒಂಥರ ಚಿಂತೆ ಇತ್ತು. ಚಿಂತೆ ಮಾಡ್ತಾ ಮಾಡ್ತಾ ಹಾಗೆ ಒಂದ್ಸಲ ಬೇರೆಯವ್ರ ಉಪಚಾರ ಮಾಡ್ತಾಯಿದ್ರು, ಮತ್ತೊಂದು ಸಲ ಅವ್ರ ಪತ್ನಿ ತಂಗಿಯನ್ನು ಉಪಚಾರ ಮಾಡ್ತಾಯಿದ್ರು. ಅವರಿಗೊಂದು ಮಗು ಇತ್ತು, ಮಗು ಇತ್ತು ಯಾರಿಗೆ ಅವ್ರ ತಂಗಿ ಮಗು ಇತ್ತು. ಆ ಮಗುವನ್ನು ರಕ್ಷಣೆ ಮಾಡಬೇಕು, ತಾಯಿಗೆ ಆರಾಗಲ್ಲ. ಹೀಗೆ ರಕ್ಷಣೆ ಮಾಡ್ತಾ ಸಾಯಿದ್ರು, ರಕ್ಷಣೆ ಮಾಡ್ತಾ ಸಾಯಿರೋ ಒಂದು ದಿನ ಏನಂತಂದ್ರೆ ಆ ತಾಯಿ ದೇಹವನ್ನು ತಯಾರು ಮಾಡಿದ್ರು, ತಾಯಿ ದೇಹವನ್ನು ತಯಾರು ಮಾಡಿದ್ರು.
ಮಗು ಮೊದಲೇ ದುಃಖ ಮಾಡ್ತಾ ಇದೆ, ಬಹಳಷ್ಟು ದುಃಖ ಮಾಡ್ತಾ ಇದೆ, ದುಃಖ ಮಾಡ್ತಾ ಮಾಡ್ತಾ ಮಾಡ್ತಾ. ಯಾರೆಷ್ಟು ಸಮಾಧಾನ ಮಾಡಿದ್ರು ಕೂಡ ಸಮಾಧಾನ ಇದೆ ಕೋಶಿ, ಕೋಶಿಗೆ ಹಾಲಿಲ್ಲ. ತಾಯಿ ತಗೊಂಡು ತಾಯಿನ ತಿರು ಹಾಲು ಕೊಡ್ತಕ್ಕಂಥ ಕುಡಿಸ್ತಕ್ಕಂಥ ತಾಯಿಗೆ ಆರಾಮಿಲ್ಲ. ಈಗ ತಾಯಿ ದೇವರ ಕೈ ಮಾಡಿದ್ರು ತಾಯಿಗೆ ಕೋಶಿಗೆ ತಾಯಿ ತಿರೋದು ಕೂಡ ಹಾಲಿಲ್ಲ, ಬಹಳ ದುಃಖ ಮಾಡ್ತಾ ಇತ್ತು. ಆ ಮಗುವನ್ನು ಕರ್ಕೊಂಡು ಎಲ್ಲೆಲ್ಲ ಉಳಿದ್ರ ಕಡೆ ಹೋದ್ರು, ಬೇರೆ ಬೇರೆ ಕಡೆ ಹೋದ್ರು, ಏನೆಲ್ಲ ಪ್ರಯತ್ನ ಮಾಡಿದ್ರು, ಏನೆಲ್ಲ ಮಾಡಿ ಕೂಡ ಆ ಮಗು ದುಃಖ ಮಾಡೋದ್ರಿಗೆಲ್ಲ ಸಣ್ಣ ಮಗುರಿ ಚಿಕ್ಕ ಮಗು ಒಂದು ಸ್ವಲ್ಪ ಉಳಿದ್ರು ಇದ್ದಾರೆ. ಯಾವ ಬಂದು ಬಂದು ಹೇಳ್ತಾರೆ ಬೇಡ, ನಮ್ಮ ಸಮೀಪದಲ್ಲಿ ನಮ್ಮ ಸಮೀಪದಲ್ಲಿ ನಮ್ಮ ಊರು ಗೋವಾಡ ಗೋವಾಡ ಮುಂದೆ ಬಸ್ಸರಿದೆ ಸಿಂಧುರಕ್ಕೆ, ಸಿಂಧುರಿನ ದಾರಿ ಮುಂದೆ ಹೇಗೆ ಹೇಳ್ದ ಒಬ್ಬರಾಜನ ದಾರಿಯಲ್ಲಿ ಅಲ್ಲಿ ಪ್ರಸಿದ್ಧ ಇರುವಂಥ ಭಗವಂತ ಅವತಾರ ಇರುವಂಥ ಮಹಾಭಾರತ ಸಮೀಪದಲ್ಲಿದ್ದಾರೆ. ಆ ಗುರು ಸರಿ ತೆಗೆದುಕೊಂಡು ಹೋಗಿ ದರ್ಶನ ಮಾಡಿಸಿದ್ರು ಆಶೀರ್ವಾದ. ಈ ಮಗುವಿನ ಕಟ್ಟು ಪರಿಹಾರ ಆಗ್ಬೋದು, ನಿಮ್ಮ ಕಟ್ಟು ಪರಿಹಾರ ಆಗ್ಬೋದು ಅಂತ ಹೇಳಿದರು. ಹೇಳಿದಾಗ ಆ ದೇವರಲ್ಲಿ ಅವರು ಪತ್ನಿ ಬಹಳ ಆನಂದ ಇತ್ತು. ಪ್ರಸಿದ್ಧ ಮಹತ್ವ ಇದ್ದಾರೆ, ಭಗವಂತನ ಅವತಾರ ಇದ್ದಾರೆ, ಅವ್ರಿಗೆ ಈ ಕಷ್ಟ ಪರಿಹಾರ ಆಯ್ತು ಅಂತ ಕೇಳಿದಾಗ ಈಗಲೇ ಅವ್ರಿಗೆ ಅಂಥ ಕಷ್ಟ ನಿವಾರಣೆ ಆಯಿತು ಅಂತ ಅನಿಸ್ಬಿಟ್ರೆ ಸಂತೋಷ ಆಯಿತು. ಅವ್ರು ಹೇಳಿದ್ರು ಬಂದವರಿಗೆ ಕೈ ನಮಸ್ಕಾರ ಮಾಡಿ ಹೇಳಿದ್ರು, ಭಾಳ ಸಂತೋಷ ಆಯಿತು, ನೀವು ನಮ್ಮ ಬಾಳಿ ದೇವರೇ ಬಂದಂತೆ ಆಯಿತು, ನಾವು ಮಾರ್ಗದರ್ಶನವಾಗಿದ್ವಿ, ಸಂತೋಷ ಆಯಿತು, ಇನ್ನು ನಾವು ಬೇರೆ ಎಲ್ಲಿ ಕೂಡ ಹೋಗಿ ಅಂದ್ಬಿಟ್ಟಾರೆ, ನಾವು ಹೇಳಿದ ಹಾಗೆ ನಾವು ಅಲ್ಲಿ ಹೋಗಬೇಕಿತ್ತು ಅಂತ ಹೇಳಿ ಆ ಮಗುವನ್ನು ತೆಗೆದುಕೊಂಡು ಹಾಗೆ ಗೋವಾಡ ಗೋವಾಡದಿಂದ ಬಸ್ಸಿಗೆ ಹೋದ್ರು, ಬಸ್ಸಿಗಿಂದ ಸಿಂಧೂರಿಗೆ ಹೋಗಿ ಸಿಂಧೂರಿಂದ ಆ ಪರ್ವತ ಹಿಡಿದುಕೊಂಡು ಹೇಗೆ ಹಾಕ ನಮ್ಮ ಮಠದಲ್ಲಿ ಪ್ರವೇಶ ಗುರುವಲ್ಲಿ ಗುರು ಆರಾಮ ಕೊಡಿಸಿ ಮೇಲೆ ವಿರಾಜಮಾನರಿದ್ದಾರೆ. ಗುರು ಸಾಕಾಗ ನಮಸ್ಕಾರ ಮಾಡಿದ್ರು, ನಮಸ್ಕಾರ ಮಾಡಿದ ಗುರು ಕೇಳಿದ್ರು ಬನ್ನಿ ಕುತ್ಕೊಳ್ಳಿ ಯಾವಾಗ ಬಂದಿದೆ ಇದ್ದಾರೆ ಎಲ್ಲೋ ಆರಾಮಾಗಿದ್ದಾರೆ. ಹೆಚ್ಚು ಕೇಳುವಷ್ಟು ಕೋಶ ಅಳಿತೈತೆ, ಬಹಳ ದುಃಖ ಮಾಡಿದೆ. ಅವ್ರು ಕೇಳಿ ಉತ್ತರ ಕೋಶೇ ಉತ್ತರ ಪಡಿತೇವೆ ಅನ್ನುವಂತೆ ದುಃಖ ಮಾಡಿದೆ. ಅಪ್ಪಾರಿದ್ರು ಈ ಮಗುವಿಗೆ ಹಸಿವೆ, ಆ ಮಗುವಿಗೆ ಕ್ಷೀರ ಪಾನ ಮಾಡಿಸು, ಎದೆ ಆದರೂ ಕೊಡು ಅಂತ ಹೇಳಿ ಎದೆ ಆದರೂ ಕೊಡು, ಕುಡಿಸ ಮಹಾಪುರುಷು ಮಗುವಿಗೆ ದುಃಖ ಇದೆ ಹಸಿರು ಹೋಗು ಅಂತ ಹೇಳಿ ಆ ಬೇರಣ್ಣ ಹೋರೆ ಇದೆಲ್ಲ ಮುಗಿದ್ರೆ ಎಲ್ಲ ಪ್ರಯತ್ನ ಈ ಕಷ್ಟ ಇದೆ ಮಗುವಿಗೆ ಹಾಲಿಲ್ಲ. ಅಷ್ಟೊಳಗೆ ಅವ್ರೇನಪ್ಪ ಅಂದ್ರೆ ನಾ ಹಾಲು ಕುಡಿಸ್ಬೇಕಂದ್ರೆ ನಾನು ಆಮೇಲೆ ಹೇಳ್ತಾರೆ ಬರಡು ವೃಕ್ಷಕ್ಕೆ ಬರಡು ವೃಕ್ಷದಲ್ಲಿ ಗುರುಗಳೇ ಹೂಗಳಾಗ್ತಾಯಿದೆ, ಹೂವಲ್ಲಿ ಅಂದ್ರೆ ಹಣ್ಣಿಲ್ಲಿ ಬರ್ತಾರೆ ಅವರು ಇಲ್ಲಿ ಹಾಲು ಬರ್ತಾರೆ. ನಾವು ಪರಿಚಯ ನನ್ನ ಮಕ್ಕಳಿಲ್ಲ, ನಾನು ಬಂಜಿ ಇದ್ದೇನೆ, ನಾನು ಇಲ್ಲಿ ಬರ್ತಾ ಹೋಗ್ತಾರೆ ಹಾಲಿಲ್ಲ ಅಂತೇಳಿ ದುಃಖ ಮಾಡಿದ್ವಿ. ಹಾಲು ಕುಡಿಸೋದಾಗ ಅದು ಒಮ್ಮೆ ಆ ಶಬ್ದ ಭಾಳ ಕೆಟ್ಟದ್ದು, ಬಂಜಿ ಅಂತ ಶಬ್ದಗಳು ಭಾಳ ಕೆಟ್ಟದ್ದು. ಹೊನ್ನೂರಿಗೆ ಮೊದಲಕಟ್ಟಿಗೆ ಜಮಖಂಡಿ ಅಪ್ಪಾರನ ಪಾಚಾರ ಕೊಡ್ತಾರೆ ಅವ್ರ ಈ ಪದವನ್ನಲ್ಲಿ ಹಾಕಿದ್ರವರು ಬಂಜೆಯ ಮನೆ ಮುಂದೆ ಅಂಜೂರ ಗಿಡ ಹುಟ್ಟಿ ಕಂಗಿಟ್ಟೆಲ್ಲ ನಿಂತ ಕೂಗಿದ್ರೆ ಅವ್ರು ಹೇಳಿ ಬಂದ ಬಂಗಾರ ಬಂದು ಕುಟ್ಟಾಗ ಸೊಸೆ ಇಲ್ಲ ಬಂದ ಕುಟ್ಟ ಕುಟುಂಬ ಬಂಗಾರ ಒಂದು ಕುಟ್ಟಬೇಕಾದ್ರೆ ಏನಂದ್ರೆ ಸೊಸೆ ಕುಟ್ಟು ಸೊಸೆ ಬೇಕು. ಈ ಹಾಕಿದ್ರು ಒಂದು ಯಾವ ಐದು ಐದು ರಾಗ ಯಾವುದೋ ಒಂದು ರಾಗ ಹಾಕಿದ್ರು ಅಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ನಮ್ಮ ಆಟ ನೋಡಿದ್ರು ಎಷ್ಟು ಜನ ಎಲ್ಲ ಜನರು ದುಃಖ ಮಾಡಿರ್ತಕ್ಕಂಥ ಹೆಣ್ಮಕ್ಳು ಒಬ್ಬರು ಇಲ್ಲ ಎಲ್ಲರೂ ದುಃಖ ಮಾಡಿ ಅಷ್ಟು ದುಃಖ ಆಗಿತ್ತು.
ಏಕೆಂದ್ರೆ ಬಂದಿರುತ್ತದೆ ಹಾಗೆ ಅದು ಅಮ್ಮ ಬಹಳ ದುಃಖ ಪಡ್ತಾ ಅಪ್ಪ ಇಲ್ಲಿಂದ ಹಾಕಿ ನಾನು ಬಂದೆ ಬರಡು ವೃಕ್ಷದಲ್ಲಿ ಹೂಗಳಿಲ್ಲ ಆ ಹೂಗಳಿಗೋಸ್ಕರವಾಗಿ ಹಣ್ಣುಗಳಿಲ್ಲ ಹಾಗೆ ನನ್ನ ಸ್ತ್ರೀಯರಲ್ಲಿ ಸಂತಾನದ ಗುರುಗಳೇ ನಾನು ಬಂದಿದ್ದೇನೆ ಹಾಲು ಕುಡಿಸಿದ ಗುರುಗಳೇ ಇಲ್ಲಿಂದ ಹಾಲು ಕುಡಿಸಲಿಕ್ಕೆ ದುಃಖ ಮಾಡಬೇಕು ದುಃಖ ಮಾಡೋದಪ್ಪ ಇದ್ರು ಮಗಳೇ ಹಾಲು ಕುಡಿಸೋದು ಮತ್ತೆ ಪರದೇನಿದ್ರು ಹಾಲು ಕುಡಿಸಬೇಕು ಅದವರು ಹೇಳ್ತಾರೆ ಅವ್ರು ಅದೇ ಹೇಳ್ತಾರೆ ಅಪ್ಪ ಹಾಲು ಇದು ಕುಡಿಸಬೇಕು ಅಪ್ಪ ಹೇಳ್ತಾರೆ ಅಮ್ಮ ಹಾಲು ಕುಡಿಸುವಂಥವಾಗ ಏನಂದ್ರೆ ಹೇಳ್ತಾರೆ ಗುರಸ್ತಿ ಮಹಾಪುರಸ್ತಿ ಇರುವ ಸೃಷ್ಟ ಬರುತ್ತಾರೆ ಪಿತಾಮಹಶ್ಯ ಜಗತ್ತು ಮಾತಾ ದಾತ ಪಿತಾಮಹ ವೇದಂ ಪವಿತ್ರ ಓಂಕಾರ ಇದು ಸಾಮ ಸಾಮ ಎದುರಿ ವಚ ಅದೇ ದೇವರು ಹೇಳ್ತಾರೆ ಗುರು ಹೇಳ್ತಾರ ಪಿತಾಮಹಶ್ಯ ಜಗತ್ತು ಮಾತಾ ದಾತ ಪಿತಾಮಹ ಪ್ರಭುದೇವರಿ ಪಿತಾಮಹರು ಈಗ ತಂದೆ ಇದ್ದಾರೆ ಅವ್ರ ತಂದೆಯಾದ್ರು ಅವ್ರ ತಂದೆಯಾದ್ರು ಅವ್ರ ತಂದೆಯಾದ್ರು ವಿಚಾರ ಮಾಡಿದ್ರೆ ಈ ಸೃಷ್ಟಿ ಮಾಡಿದ ಪ್ರಭುದೇವರು ಅವ್ರ ಪಿತಾಮಹರು ಯಾರು ಪಿತಾಮಹರಿದವ್ರಿ ಆ ಪಿತಾಮಹರಿಗೆ ಅವ್ರ ತಂದೆ ವಿಷ್ಣು ಪರಮಾತ್ಮ ಅವ್ರು ವಿಷ್ಣು ಪರಮಾತ್ಮ ತಾಯಿಯಾದ ಲಕ್ಷ್ಮೀದೇವರು ಯಾರು ತಂದಿದ್ದಾರೆ ಪಿತಾಮಹರ ಅವರಿಗೆ ಪಿತ ಅವರಿಗೆ ಮಾತ ಎಲ್ಲವೂ ನಾನಾಗಿದ್ದೇನೆ ಶ್ರೀಕೃಷ್ಣ ಭಗವಂತ ವೇದ ಪವಿತ್ರ ಓಂಕಾರ ಯಾವ ಪವಿತ್ರ ಇರ್ತಂತ ಓಂಕಾರ ಓಂತೆಲ್ಲ ನಾಲ್ಕು ತಪಸ್ಸು ಮಾಡ್ತಾರೆ ನಮಸ್ಕಾರ ಮಾಡ್ತಾರೆ ಆ ಓಂಕಾರ ನಾನು ವೇದ ಬೈತೇನೆ ಓಂಕಾರ ಅದು ನಾನು ವೇದ ಬೈತೇನೆ ಅಷ್ಟೇ ಅಲ್ಲ ಪಿತಾಮಹ ವೇದ ಪವಿತ್ರ ಓಂಕಾರ ವೃಕ್ಷಾಮ ಎದುರಿಗೆ ಋಗ್ವೇದ ಎದುರ್ವೇದ ಸಾಮದ ಅಥರ್ವೇದ ಆ ವೇದಕ್ಕೂ ನಾನು ವೇದ ಅಂತ ಹಾಕ್ತಾ ಎಲ್ಲಕ್ಕೂ ಅಧಿಷ್ಠಾನ ಕೊಡ್ತೀನಿ ಸುರುಪ್ತ ಬಂದ ಅದನ್ನು ಉಪದೇಶ ಮಾಡುತ್ತೆ ಹೀಗೆ ಗುರುವಲ್ಲಿ ಯಾರು ಕೃಷ್ಣ ಮಧ್ಯೆ ಜಗದು ಸುರುಪ್ತ ಭಗವಂತ ಜಗದು ಅಂತ ಗುರು ಹೇಳ್ತಾರೆ ಎಲ್ಲದಕ್ಕೂ ಮೂರು ಅಂತ ಈ ಜಗತ್ತಿಗೆ ಎಲ್ಲರೂ ನೀಡುತ್ತಂತಹ ಸಾಮರ್ಥ್ಯ ಹೀಗೆ ಅಂತ ಗುರು ಹೇಳ್ತಾರ ಆ ಗುರು ಹೇಳ್ತಾರೆ ತಮ್ಮ ಹಾಲು ಕೊಡಿಸಿ ಚಿಂತೆ ಮಾಡ್ಕೋಬೇಕು ಸರಿ ಅದು ಈಗ ತಮ್ಮ ಸಾಷ್ಟಾಂಗ ನಮಸ್ಕಾರ ಬರ ಗುರುವಲ್ಲಿ ಸಾಷ್ಟಾಂಗ ನಮಸ್ಕಾರ ಭಕ್ತಿ ಆ ಬಿರಣ್ಣು ಕೂಡ ತಂಗಿ ಮಂತ್ರ ಸಾಷ್ಟಾಂಗ ನಮಸ್ಕಾರ ಬರ್ತಾರೆ ಬಿರಣ್ಣು ಕೂಡ ಸಾಷ್ಟಾಂಗ ನಮಸ್ಕಾರ ಗುರು ನಮಸ್ಕಾರ ಭಕ್ತಿ ಪಾಠ ಆಗ್ತದೆ ಗುರು ಶಕ್ತಿ ಅಂತ ಅಂದ್ರೆ ಯಾವ ಭಕ್ತಿ ತರ್ತಾರೆ ಅವ್ರು ಭಕ್ತಿ ಬಂದಾರೆ ಗುರು ಸನ್ನಿಧಿ ಭಕ್ತಿ ಬಂದಾರೆ ಅನನ್ಯ ಚಿಂತೆಯಂತೋ ನಾನು ಯೋಜನೆ ಪರಿಪಾಸತೆ ನಿತ್ಯಾಭಿಕ್ತಾನ ಯೋಗ ಕ್ಷೇಮ ವಾಹನ ನಿತ್ಯದಲ್ಲಿ ಅನನ್ಯ ಚಿಂತೆಯಂತೂ ಮಾ ಅನನ್ಯ ಗುರುಗಳನ್ನು ಬಿಟ್ಟು ಮನಸ್ಸು ಬೇರೆ ಆಗುತ್ತೆ ಯಾವಾಗಲೂ ಆ ಗುರುಗಳಿಗೂ ತನ್ನ ಬಿಂದಿರುತ್ತೆ ಏಕಾಕಾರ ಯಾರು ಅವನು ಯಾರು ಅವನು ಧ್ಯಾನ ಮಾಡ್ತಾರೆ ಮನಸ್ಸು ಒಂದು ಕೂಡ ಸ್ವಲ್ಪ ಬೇರೆ ಹೋಗದೆ ಅಂತವರು ಯಾರು ಆ ಪ್ರಕಾರಕ್ಕೆ ಧ್ಯಾನ ಮಾಡ್ತಾರೆ ಅಂತವರು ಯೋಜನೆ ಪಾಸ್ ಅಂತ ಜನರು ನನ್ನ ಯಾಕೆ ನಮ್ಮ ತಪ್ಪು ನಿತ್ಯಾಭಿಪ್ತಾನ ನಿತ್ಯದ ಅವರು ಧ್ಯಾನ ಮಾಡು ನಿತ್ಯಾಭಿಪ್ತಾನ ಯೋಗ ಕ್ಷೇಮ ವಾಹನ ಅವರ ಯೋಗವನ್ನು ಅವರ ಕ್ಷೇಮವನ್ನು ನಾನು ನೋಡ್ಕೋತಾ ಇದ್ದೀನಿ ಅವ್ರ ಯೋಗ ನಾನು ನೋಡ್ತಾ ಇದ್ದೀನಿ ಯೋಗದವ್ರು ಬೇಕಾಗಿರುವಂಥದ್ದು ಏನು ಹೇಳಿದ್ರೆ ಯೋಗ ಅಂದರೆ ಬ್ರಹ್ಮಜ್ಞಾನ ಪರಿಚಯ ಇಟ್ಕೊಂಡದ್ದು ಒಂದೊಂದರೆ ಒಂದೊಂದು ಸಾವಿರದ ಯೋಗ ಬರ್ತದ್ರಿ ಕರ್ಮ ಕಾರಣ ಮತ್ತು ಉಪಾಸನ ಕಾರಣ ಮತ್ತು ಜ್ಞಾನ ಕಾರಣ ಮತ್ತು ಎಲ್ಲವೂ ಕೂಡ ಅನುಭವಿಸುತ್ತೇನೆ ಕ್ಷೇಮ ಅಂದ್ರೆ ಕ್ಷೇಮ ಅಂದ್ರೆ ಲೋಕದಲ್ಲಿ ನಿಮಗೆ ಏನೇನು ಕಷ್ಟ ಪಡ್ತಾರೆ ಎಲ್ಲ ಕಷ್ಟಗಳನ್ನು ಕೂಡ ನಿವಾರಣೆ ಮಾಡಿ ನೀವು ಏನು ಕಲಿಯೋದು ಲೋಕದಲ್ಲಿ ಅದೆಲ್ಲವೂ ಕೂಡ ನಾನು ಕೊಡ್ತಕ್ಕಂಥ ಆಗ್ತದೆ ಯೋಗ ಕ್ಷೇಮ ವಾಹನ ನಾನೇ ಕೊಡ್ತಕ್ಕಂಥ ಆಗ್ತಾ ಇತ್ತು ಸೃಷ್ಟ ಭಗವಂತ ಹೇಳ್ತಾರೆ ಈಗ ಗುರುಗಳು
ಅತ್ಯಂತ ಭಕ್ತಿ ಬೆಳೆದಿರುವಂತಹ ಆ ಭಕ್ತರನ್ನ ಅನುಗ್ರಹ ಪುತ್ರದೇವ ಅವರ ಅತ್ಯಂತ ಭಕ್ತಿಯನ್ನು ಸಾಕಾಗ ನಮಸ್ಕರಿಸಬಹುದಾದ ತಮ್ಮ ತೀರು ಕೃಪಾ ಆಶೀರ್ವಾದದಲ್ಲಿ ತಮ್ಮ ನಾಮಸ್ಮರಣೆ ಮಾಡ್ತಾ ಸಾಕಾಗ ನಮಸ್ಕಾರ ಮಾಡಿ ಬೇರೆ ನೀರು ಕೊಟ್ಟು ನಾವು ಧ್ಯಾನ ಮಾಡ್ತಾ ಅಮ್ಮ ಕೂಡ ಸಾಕಾಗ ನಮಸ್ಕಾರ ಭಕ್ತಿಯ ಪ್ರಾರ್ಥನೆ ಮಾಡ್ತಾ ಗುರುವೇ ತಮ್ಮ ಅನುಗ್ರಹದಲ್ಲಿ ನಾನು ಹೇಳಿಕೆ ನಾನು ಬರ್ತೀನಿ ನನಗೆ ಯಾರು ಸದ್ಯಕ್ಕೆ ಹಾಲನ್ನು ತರಲಿಲ್ಲದೆ ತಾವು ಹೇಳ್ತಾ ಇದ್ದೀನಿ ತಾವು ಬ್ಯಾಗ್ ದೊಡ್ಡವರು ಕೊರೋನಾ ಮೇಲೆ ತಮ್ಮ ವಚನ ಪಾರ್ಶ್ವಷ್ಟೇ ನನ್ನ ಲವರ್ತಾಯಿ ಮಧ್ಯೆ ಬೇರೆ ಸದ್ಗುರು ಅಂತ ತಾವು ಹೇಳ್ತಾ ಕೇಳ್ತಾರೆ ಅವ್ನು ಹೇಳಿ ಆ ಮಾತೆ ಆ ಮಗುವನ್ನು ತೆಗೆದುಕೊಂಡು ತುಂಬ ಈಗ ಎದೆಗೆ ಮಗುವನ್ನು ಸ್ವೀಕಾರ ಮಾಡ್ಕೊಳ್ತಾರೆ ಯಾವಾಗ ಮಗುವನ್ನು ಸ್ವೀಕಾರ ಮಾಡಿಕೊಂಡು ಭಕ್ತಿಗೆ ಹಿಡ್ಕೊಳ್ತಾರಲ್ಲಿ ಆ ಸಮಯದಲ್ಲಿ ಅತ್ಯಂತ ಭಕ್ತಿ ಇರತಕ್ಕಂಥ ಆ ಬೀರಣ್ಣ ಅತ್ಯಂತ ಭಕ್ತಿ ಅಂದರೆ ಸಂಪೂರ್ಣ ಭಕ್ತಿ ಕೊಡಲ್ಪಟ್ಟಿ ರಾಜ ಸಂಪೂರ್ಣ ಭಕ್ತಿ ದೇವಘೋಷ ತಾಯಿಗಳು ಅಷ್ಟೇ ಭಕ್ತಿ ಪತಿ ಜೊತೆಗೆ ದೇವಘೋಷ ಮಾಡಿ ದುಃಖ ಮಾಡಲು ಸದೃವಾದ ಈ ಅವಳು ಮಗುವನ್ನು ದುಃಖ ನಿವಾರಣೆ ಹಾಗೆ ದುಃಖ ಮಾಡಿ ದುಃಖವನ್ನು ದೇವಘೋಷ ಮಾಡಿ ಮಗುವನ್ನು ತನ್ನ ಸ್ತನಗಳಿಗೆ ಸ್ಪರ್ಶ ಮಾಡ್ಕೊಳ್ತಾ ಇದ್ದಾರೆ ಮಗುವನ್ನು ಯಾವಾಗ ಈಗ ಹಿಡ್ಕೊಂಡು ಹಾಲು ಕುಡಿಸುವಾಗಿ ಒಮ್ಮೊಮ್ಮೆ ಆ ತಾಯಿ ನೆನಪಿಡ್ಕೊಳ್ಳಿ ತಾಯಿ ಮಕ್ಕಳಿಲ್ಲ ಬಂಚಿದ್ದಾಳೆ ತಾಯಿ ಬಂಚಿದ್ದಾಳೆ ಈಗ ಈ ಮಗುವನ್ನು ಯಾವ ಹಿಡ್ಕೊಂಡು ಸದೃಢ ಜೈವರ್ಷ ಮಾಡಿ ಹಿಡ್ಕೊಂಡ್ರಲ್ಲಿ ಒಮ್ಮಿಂದೊಮ್ಮೆ ಕ್ಷೀರಧಾರೆ ಚಿಕ್ಕ ಹೊರಭಾಗ ಬಿಟ್ಟಿಲ್ಲ ಕಾರಂಜಿ ಪುಟಿದಂತೆ ಅವರ ವಸ್ತ್ರವನ್ನು ದಾಟಿಕೊಂಡು ಹೊರಗೆ ಬಂದು ಹಾಲು ಬಿಟ್ಟು ತಂಗಮ್ಮ ಇದ್ರ ಬರೋದು ತಂಗಮ್ಮ ತಾಯಿ ಅದು ತಂಗಮ್ಮ ತಾಯಿ ಅದು ಆ ಮಗು ನನ್ನ ಅಪ್ಪ ಈ ಮಗು ನಿನ್ನ ಮಗುವನ್ನು ಹಾಕಿಸಮ್ಮ ಅಂತ ಹೇಳಿದ್ರು ಗುರು ವಚನವನ್ನು ಕೇಳಿ ಯಾವಾಗ ಆ ಮಗುವನ್ನು ಹಿಡ್ಕೊಂಡ್ರು ಹೇಳ್ರಿ ಗುರು ವಚನ ಇಟ್ಕೊಂಡು ಶಕ್ತಿ ಅದು ಗುರು ವಚನವೇ ಶ್ರುತಿ ಗುರು ವಚನವೇ ಸ್ಮೃತಿ ಗುರು ವಚನವೇ ಸರ್ವ ಹೇಳಿದ್ರು ಯಾಕಪ್ಪ ಅಂದ್ರು ಗುರು ವಚನ ಶ್ರುತಿ ಅದು ಶ್ರುತಿ ಅಂದ್ರೆ ಉಪನಿಷತ್ತು ಗುರುವಚನ ಸ್ಮೃತಿ ಗುರುವಚನದ್ದು ಸ್ಮೃತಿ ಸ್ಮೃತಿ ಅದು ಅಷ್ಟೇ ಗುರುವಚನ ಸರ್ವ ಇದೆ ಗುರುವಚನ ಎಲ್ಲ ಗುರುವಚನ ಬಿಟ್ಟು ಏನಿಲ್ಲ ಅಂತ ಶಕ್ತಿ ಬರುವ ವಚನವಿದ್ದಾರೆ ಒಮ್ಮಿಂದ ಹಾಲು ಚಿಂದ್ಬಿಟ್ಟು ಮಗುವಿಗೆ ತಾಯಿಗೆ ಬೇರೆ ಎಲ್ಲಂಗೆ ಆರಂಭಾಯ್ತು ಬೇರೆ ಗುರುವಿಗೆ ಸಾಕಾರ ನಮಸ್ಕಾರ ಸದುರಾದ ಒಂದು ಕಲ್ಲನ್ನು ತೆಗೆದುಕೊಂಡು ಮರಕ್ಕೆ ಹೋಗಿದ್ದಾರೆ ಒಂದೇ ಕಲ್ಲಿಗೆ ಎರಡು ಹಣ್ಣುಗಳು ಹಾಗೆ ಮಗುವನ್ನು ತೆಗೆದುಕೊಂಡು ಬಂದು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದರೆ ಮಗುವಿನ ಕ್ಷೀರಾದಂತ ಕ್ಷೀರವನ್ನು ಪತ್ನಿಗೆ ಕ್ಷೀರವನ್ನು ಕೊಟ್ಟಾರೆ ಮಗುವಿಗೆ ತೃಪ್ತಿ ಮಗುವಿಗೆ ಅಂತ ತೃಪ್ತಿ ಆಗಿತ್ತು ಕ್ಷೀರ ಬಂತಲ್ಲ ಈ ಮಗುವಿನ ಮಗು ನಿನ್ನ ಬಜೆಟ್ ಯಾರಂತ ನಮ್ಮ ಈ ಮಗುವಿಗೆ ಹಾಲು ಕುಡಿಸಿಲ್ಲ ಕುಡಿಸ್ ಗುರು ಆ ಮಗು ನಿನ್ನ ಮಗು ಅಂದಾಗ ತಾಯಿ ಗುರುವಿನ ಪತ್ನಿ ಮಗುವಿಗೆ ತಾಯಾದರು ಮಗುವಿಗೆ ಹಾಲು ಕುಡಿಸುವ ಸೌಭಾಗ್ಯ ಹೊತ್ತು ಕ್ಷೀರ ಪ್ರಾಪ್ತ ಆಯಿತು ಬರಡು ಭೂಮಿಯಲ್ಲಿ ಕೆಳಭಾಗದ ಪಾತಾಳದ ನೀರು ಮೇಲ್ಭಾಗ ಬಂದು ನದಿಯಾಗಿ ಹರಿದುಕೊಂಡು ಹೋದಂತೆ ಆಯಿತು ಸದ್ವಾತ ತಮ್ಮ ನೀರು ಕೃಪಾ ಆಶೀರ್ವಾದ ಮಾಡಬಹುದು ಯಾವ ಜೀವೆಯನ್ನು ತಮ್ಮ ವರ್ಣನೆ ಮಾಡಿದ ಅತ್ಯಂತ ಭಕ್ತಿಯ ಸಾಕಾರ ಪುನಃ ಸಾಕಾರ ನಮಸ್ಕಾರ ಮಾಡಿದ ಅಲ್ಲಿ ಮಕ್ಕಳು ಇದನ್ನೆಲ್ಲ ನೋಡ್ತಾ ಬಹಳ ಆನಂದ ರೀ ಆನಂದವಾಗಿ ನೋಡಿ
ಕುರಿತಾದ ಇವತ್ತು ಸಂತೋಷದ ಬಲಿದಾಗಿ ಇಂಥ ಸಂತೋಷ ಪಡೆದಿರುವಂತ ನಾವೇ ಧನ್ಯರು, ನಾವೇ ಧನ್ಯರು, ಕೃತಾರ್ಥರು, ಕೃತ ಸಂತೋಷ ಅವರನ್ನು ರಾಜಾ ಕೊಟ್ಟೆ ಮನಸ್ಸನ್ನು ಹೋಗ್ತಿದ್ರು.
ಅವ್ರ ಭಾವನೆ ಮನುಷ್ಯರ ಭಾವನೆ ಇರ್ತಾ ಇದೆ, ಮನುಷ್ಯರ ಭಾವನೆ ಮನುಷ್ಯ ಇರುತ್ತಾರೆ. ಅವರು ಜಗಜ್ಯೋತಿ ದರ್ಶನೇಶ್ವರರು ಉಂಗುರ ಹಾಕೊಂಡ್ರೆ ಕೆಲವರು ತಾವು ಉಂಗುರ ಹಾಕೊಂಡು ಆ ಲಿಂಗ ಮಾಡಿರ್ತಾರೆ ನೋಡಿದ್ರೆ ಲಿಂಗ ಉಂಗುರ ಲಿಂಗ. ಹಾಗ ಅವರ ಬೆಳಗಿನ ಉಂಗುರ ಇತ್ತು, ಆ ಉಂಗುರಕ್ಕೆ ಉಂಗುರದಲ್ಲಿ ಲಿಂಗ ಇತ್ತು. ಜಗಜ್ಯೋತಿ ದರ್ಶನೇಶ್ವರರು ಆ ರಾಜ ಮಹಾರಾಜ ನಮಸ್ಕಾರವನ್ನು ಹಿಂಗೆ ಮಾಡಿ ಕಳೆಯುತ್ತಾರೆ. ಈಗ ಇದರ ಮಾತ್ರ ನಮಸ್ಕಾರ ಮಾಡ್ತಾರೆ ಪೊಲೀಸರಿಗೆ ಮಾತ್ರ ತಾವು ಹಾಗೆ ಹಿಂಗೆ ಮಾಡ್ತಾರೆ. ಹೀಗ ನಮಸ್ಕಾರ ಮಾಡಿದಾಗ ಆ ಜಗಜ್ಯೋತಿ ದರ್ಶನೇಶ್ವರ ನಮಸ್ಕಾರ ಮಾಡಿ ನಿನ್ನ ಪೊಲೀಸ್ ನಮ್ಮ ವಿಷಯ ನಮ್ಮ ಕನ್ನೇ ಸ್ವಾಮಿ ವಿಷಯ ನೋಡಗಲ್ಲೇ ನೋಡಗಳಲ್ಲಿ ಯಾರ ಪ್ರಕಾರ ನೋಡಗಲ್ಲಿ ಯಾರ ಪ್ರಕಾರ ಒಂದು ಹಸಿರು ಬಣ್ಣ ನೋಡಪ್ಪ ಅಂದ್ರೆ ಹಸಿರು ಬಣ್ಣ ನೋಡ, ಇನ್ನೊಂದು ಜೇನುನೊಣ. ಜೇನುನೊಣಗಳು ಎಲ್ಲೆಲ್ಲಿ ಹೋಗಿ ಅದು ಮಧು ಭಕ್ಷಿತ ಮಧುಂದ್ರ ಜೇನು ಭಕ್ಷಿತ ಎಲ್ಲೆಲ್ಲಿ ಎಷ್ಟೋಷ್ಟೋ ದೂರ ಹೋಗಿ ಹೋಗಿ ಹೂಗಳಲ್ಲಿ ತನ್ನ ಕುಟುಂಬ ಉಳಿದಿರತಕ್ಕಂಥ ರಸವನ್ನು ಗ್ರಹಿಸ್ಕೊಂಡು ಜೇನು ಸಂಗ್ರಹ ಮಾಡಿ ಅಭಿಷೇಕ ಕೊಡ್ತಾ ಇದ್ದಾವೆ, ಜನರು ಕೊಡ್ತಾ ಇದ್ದಾವೆ, ತಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದಾವೆ. ಯಾವಾಗಲೂ ಸುಗಂಧ ವಾಸವನ್ನು ಸ್ವೀಕಾರ ಮಾಡ್ತಾವ ಸುಗಂಧ ಭರಿಸಿರತಕ್ಕಂಥ ರಸವನ್ನು ತರ್ತಾವೆ ಅದು ಸಂಗ್ರಹ. ಅಂತ ಜೀವನ ಅಕಸ್ಮಾತ್ ಒಂದು ವೇಳೆ ಸಮೀಪಿದ್ರು ಕೂಡ ಸುಗಂಧವೇ ಸಮೀಪಿದ್ರು ಕೂಡ ಶ್ರೀಗಂಧ ದೈವ ಅಕಸ್ಮಾತ್ ಅಲ್ಲಿ ಚೆಲ್ಲಿದ್ರು ಕೂಡ ಅಲ್ಲೇ ಸಮೀಪದಲ್ಲಿ ಹಸಿರು ನೋಡಿ ಕೇವಲ ಮಾಡಿದ್ರೆ ಕೇವಲ ಮಲಿನವನ್ನೇ ಸ್ವೀಕಾರ ಮಾಡುತ್ತಿ ಹೂವಿನ ಕಡೆ ಹೂವು ಗಂಧವನ್ನು ದೈವಲ್ಲಿ ಒಂದು ನೋಡವನ್ನು ಕಾಣೆ ಸಂಧಿಸಿ ಬಲವ ಬಿಡುವಲ್ಲಿ ನೋಡಬಾರದು ಕೂರು ಒಂದು ಸೌರತ್ತಾರೆ ಸೌರತ್ನಿಗಳು ಗಂಧವನ್ನು ತೇಲಲ್ಲಿ ಒಂದು ನೋಡವನ್ನು ಕಾಣಿ ಸರಿಯಾದ ತೇಲು ನೋಡ ಬಂದ್ರೆ ಬಂದೇ ಕಾರ ಸೇವ ಸೌರದು ಏನ್ ಬೇಕು ಬೇಕು ಗಂಧವನ್ನು ತೇಲಲ್ಲಿ ಒಂದು ನೋಡವನ್ನು ಕಾಣೆ ಸಂಧಿಸಿ ಬಲವ ಬಿಡುವಲ್ಲಿ ಪದೇ ಈಗ ಬೇರೆ ಒಂದ್ ಮನೆಗೆ ಇಡೋ ಸಲತ್ತಾರೆ ಇದಕ್ಕಾಗ ಬೇರೆ ಕಡೆ ಹೊಂದಿರ್ತಾರೆ ಜನ ಕೂತಾರ ಬರೀ ಹೋಗ್ತಾರೆ ಇಲ್ಲೇ ಸಂಧಿಸಿ ಮಲವ ಬಿಡುವಲ್ಲಿ ನೊಣ ಬಂದು ಕೂಡುವಂದು ನೊಣಗಳು ಬಹಳಷ್ಟು ಬಂದು ಕೂಡಿ ಬಿಡ್ತಾವ ಅವ್ರು ಸರೋಸಿಲ್ಲ ಅವ್ರಿ ಮಲಿನ ಸರೋಸಿ ಹೂಗಳು ಸರೋಸಿಲ್ಲ ಜೇನುತುಪ್ಪ ಸರೋಸಿಲ್ಲ ಕಂಡ ಹಾಕಿದ್ರೆ ದುರ್ಜನರಿಗೆ ಅಂತ ಮಲವೇ ಅವ್ರು ಬೇಕಾಗ್ತದ ಸಜ್ಜರು ಸಂಘ ಬೇಕಾಗ ಸಹೋದರಿಗಳು ಅದರಿಂದ ಸಜ್ಜರು ಸಂಘ ಸರಿತ ಸ್ವತಃ ಸಜ್ಜನಾಗಬೇಕು ಸಜ್ಜನ ಇರಲಿನ ಸಜ್ಜನ ಸಂಘನೆ ಮಾಡಬೇಕು ಗೌರವ ಪ್ರಾಪ್ತಿ ಆಗ್ತದೆ ಸದೋರ ಸತ್ಸಂಗ ಸಂಜೆ ಐತಿ ಜ್ಞಾನ ಸತ್ಸಂಗ ಜ್ಞಾನ ಪ್ರಾಪ್ತಿ ಆಗ್ತದೆ ಜ್ಞಾನದ ಮೋಕ್ಷ ಮೋಕ್ಷ ಪ್ರಾಪ್ತಿ ಆಗ್ತದೆ ಜ್ಞಾನಾದಿ ಒಂದು ಕೈವಲ್ಲಿ ನಾಟಕಂತ ಅಂತಿದೆ ಐರಾಯ ಜ್ಞಾನ ಮೋಕ್ಷ ಪ್ರಾಪ್ತಿಯದು ಜ್ಞಾನ ಕೈಗಳು ಜ್ಞಾನವಾದಂತರ ಮೋಕ್ಷ ಪ್ರಾಪ್ತದು ನ ಕರ್ಮಣ ನ ಪ್ರಜಾ ನ ಧ್ವನಿಯನ ತ್ಯಾಗೇನ ಅಮೃತತ್ವ ಮಾನಸುದ್ಧ ಯಾವುದಾದ್ರೂ ಆಗುತ್ತಾ ಇಲ್ಲ ತ್ಯಾಗ ಉಂಟಿದ್ರೆ ತ್ಯಾಗ ಎಲ್ಲವನ್ನು ತ್ಯಾಗ ಮಾಡಿ ಬ್ರಹ್ಮಜ್ಞಾನ ಮೋಕ್ಷ ಪಡೆಯಬೇಕು ಅದು ಅತ್ಯಂತ ಸೇರಿಬರ್ತಕ್ಕಂಥದ್ದು ಅಂತಹ ಸಾಮರ್ಥ್ಯ ಇರ್ತಕ್ಕಂಥದ್ದು ಗುರುಗಳಲ್ಲಿ ದೇವರು ನಾವೀಗ ಸಂಚಾರ ಮಾಡ್ತಿರೋದ್ರಿಂದ ಗುರುಗಳ ಚರ್ಚೆಗೆ ಇಲ್ಲಿ ಸಿಂಧೂರಿನಲ್ಲ ಸಿಂಧೂರು ಉಮಾನ ಇರ್ತಕ್ಕಂಥ ವಿಷಯ ಶುರು ಮಾಡಿದ್ವಿ ಜೊತೆಗೆ ಹಾಗೆ ಜಗಜ್ಯೋತಿ ಬಸವೇಶ್ವರರು ಆಮೇಲೆ ಕೊಂಡೆ ಮನ್ಸನವರು ಬಸವೇಶ್ವರ ಲೋಪದೋಷವರು ಏನೇ ತಪ್ಪು ಮಾಡ್ತಾರೆ ಯಾವಾಗ ಮಾಡ್ತಾರೆ ಯಾವಾಗ ಏನು ಯಾವಾಗ ಇವ್ರು ತೊಂದರೆ ಕೊಡ್ಬಿಟ್ಟು ಅದನ್ನೇ ರಾಯಂತಾರೆ ಜಗಜ್ಯೋತಿ ಬಸವೇಶ್ವರ ಕಟ್ಟಿಸ್ಕೊಡ್ಬೇಕು ಅವ್ರು ಒಬ್ಬರು ಹೇಗೆ ತಂದ್ರೆ ಒಬ್ರು ಮಾಟ ಮಾತ್ರ ಮಾಡೋದು ಮಾಟ ಮಾತ್ರ ಮಾಡೋದು ಅವ್ರ ಸಂಘರಿದ್ರು ಹೊಸ ಕೇಳಿದ್ರು ಇವ್ರ ಜೊತೆಗೆ ಒಂದು ನೆನಪ ನಾವು ನಮ್ಮ ಭವನ ಅವಿಶ್ವಾಸ ಮಾಡ್ತಾನೆ ಈ ಬರುವಾಗ ಹೊಸ ಕೊಡಿಸಿದ್ರು ನಮ್ಮ ಹೊಸ ಇರೋದು ಬರು ಮನೆ ಕಾಯಿಲ್ಲ ಅದಕ್ಕೆ ಕಾಯಿ ವಸ್ತ್ರಕ್ಕೆ ಮತ್ತೆ ಮುಂದೆ ಚಕ್ರ ಎರಡು ಎರಡು ಮುಂಡಿ ಚಕ್ರ ಮುಂಡಿ ಚಕ್ರ ಅದು ಒಳಗೆ ಅಂತ ಅದು ಬನಿಯಾಗ ಬೇಕು ಇಂಗ್ಲೀಷ್ನಾಗೆ ಅದಕ್ಕೆಲ್ಲ ಒಲ್ಲಿಗೆ ದೋತಕ್ಕೆ ರಕ್ತ
ಅವರು ಅಲಂಕಾರ ಚೇತನ ಯಾರು ಏನಾಯ್ತು ನಮಸ್ಕಾರ ಮಾಡಿದ್ರು
ಎಲ್ಲ ನಮಸ್ಕಾರ ಮಾಡ್ತಾರೆ ಮಾಡ್ತಾರೆ ಮಾಡ್ತಾರ ನೀವು ಮಾಡ್ತಾರ ನೋಡ್ರಿ ನೀವು ಮಹಾರಾಜ ರಕ್ಷ ಕೊಡಲ್ಲ ನಮಸ್ಕಾರ ಮಾಡ ನೀವು ಮಾಡಲ್ಲ ನೀವು ಮಾಡ್ತಂದ್ರೆ ಕೈಗೊಂಡು ಗುಂಡ್ರದ ಅಲ್ಲಿ ನಿಮ್ಗದ ನಮಸ್ಕಾರ ನಿಮ್ಗೆ ಮಾಡ್ತಾರೆ ನೀವು ಮಾಡಿದ್ರಿ ನೀವು ಮಹಾರಾಜರು ನೀವು ಮಾಡಪ್ಪ ನಮಸ್ಕಾರ ಎಂತ ಅವನ ಎಂತ ಎಂತ ಅವಮಾನ ನೀವು ಸ್ವರ್ಣ ಮಾಡಬಾರ್ದು ಈ ಹಿಂದೆ ರಾಜ ಪ್ರತ್ಯಕ್ಷ ದೇವತ ಅಂತ ನಿಮ್ಮದ ಪ್ರತ್ಯಕ್ಷ ನೀವು ದೇವ್ರ ಇಟ್ಕೊಂಡು ಅಲ್ಲಿ ನಮಸ್ಕಾರ ಮಾಡು ನಿಮ್ಗೆ ನಮಸ್ಕಾರ ಮಾಡು ನೀವು ಮಾಡಿಸ್ಕೊಂಡು ನಮಸ್ಕಾರ ಅವ್ರು ಎಲ್ಲೇ ಮಾಡಿ ಭಗವಂತ ಮಾಡ್ತಾರ ದೇವ್ರು ಮಾಡ್ತಾರ ಕೆಟ್ಟರು ದೇವ್ರಿ ಅವಮಾನ ವೈದ್ಯರೇ ತಿಳ್ಕೊಬೇಕು ಇದಾದ್ರು ಹಾ ನಮಸ್ಕಾರ ನೀವೇ ಮಾಡಿಸ್ಕೊಡ್ತೇವೆ ಅವನ ಚೋರದ ತಗೊಳ್ಳ ಮಾಡಿ ಹೋಗೋದು ರಾಜ ಪರೀಕ್ಷೆ ಮಾಡಬೇಕು ನೋಡು ನೋಡು ಅವ್ನ ಕೈಯಲ್ಲಿ ತಲುಸಿ ನಮಸ್ಕಾರ ಮಾಡ್ಬೋದು ಅಂತ ಹೇಳಿದ್ರು ಯಾರು ಒಳ್ಳೆಯ ಮನುಷ್ಯನ ಬಸವೇಶ್ವರ ಗುರು ಗಾಯ ಬಂದು ಬಸವೇಶ್ವರ ಬಂದರು ಮಹಾರಾಜ ಆವಾಗ ಅಂತ ಕೇಳ್ಕೊಂಡೆ ಮನುಷ್ಯ ಅಂದ್ರೆ ಅಂದ್ರೆ ಏನಂದ್ರೆ ಕೈಯ ನೆನಪದ್ರೆ ಬಂದರು ಬಂದ ನಮಸ್ಕಾರ ಮಾಡಲಿಕ್ಕೆ ಹೀಗ ಹೋದ್ರಿ ಮಾಡಿದ್ರು ಬಸವೇಶ್ವರ ಅದೊಂದ್ರಿ ಅವ್ ಸಮಾನ ಅಟ್ಟ ಮಾಹಿತಿ ಬಸವೇಶ್ವರ ಮಹಾರಾಜ ನಮಸ್ಕಾರ ಬದಕು ಬಂದ್ರಿ ಮಾಡ್ತಾರೆ ನಮಸ್ಕಾರ ಹಾಗಲ್ಲ ನೀವು ಮಾಡ್ಕೊಂತ ನಮಸ್ಕಾರ ಇವಾಗಿಲ್ಲ ಮಹಾರಾಜ ಮನಸ್ಸು ಬಂದ್ರೆ ಅವ್ರು ಹೇಳಿಲ್ಲ ಮಹಾರಾಜ ಮನಸ್ಸು ಬಂದ್ರೆ ಮಹಾರಾಜ ಹೇಳಿದ್ರು ಹಾಗೆ ಅವರಿದ್ರು ನಮಸ್ಕಾರ ಮಾಡ್ಕೊಂತದ ನೀವು ನಿನ್ನ ಕೈಗಿಟ್ಟಂತ ಲಿಂಗಕ್ಕೆ ಅಲ್ಲಿ ನಮಸ್ಕಾರ ಮಾಡ್ತಿದ್ದಿ ಅದನ್ನು ಬಿಚ್ಚಿಟ್ಟು ನಮಸ್ಕಾರ ಮಾಡ್ತಿದ್ರು ಅವ್ರು ಹೇಳಿದ್ರು ಬಸವೇಶ್ವರವರು ಮಹಾರಾಜರೇ ಹಾಗೆ ನಮಸ್ಕಾರ ಮಾಡಿ ಬರ್ತಾ ಇಲ್ಲ ಹಾಗೆ ಮಾಡೋಣ ನಮಸ್ಕಾರ ನಾ ಮಾಡ್ಕೊಂಡು ನಮಸ್ಕಾರ ಇರಲಿಲ್ಲ ಮಾಡ್ತಾ ಇದ್ದೀನಿ ಇಷ್ಟ ಇರಲಿಲ್ಲ ಹ್ಮ್ ಅವ್ರು ಮಾಡಿದ್ರು ಬಿಸಬೇಕು ಮಾಡಬೇಕು ಮಹಾರಾಜರೇ ಬಿಡಬೇಡ ಆಗ್ಲಿ ಅಂತ ಹೇಳಿ ಹಾಯ್ ಅವ್ರು ಹೆಸರು ಬಂದಿರ್ತೀವಿ ಹಾಯ್ ಅವ್ರು ಯಾರು ಅದ್ರ ಅವಕಾಶ ಮಾಡ್ತಾರ ಭಗವತ್ ಹೋಗ್ಬಿಟ್ಟ ಅವ್ರು ಹೇಳ್ರ ಬೀಜರ ಬೀಜರ ಮಹಾರಾಜ ಸುಧಾರಿ ಕೊಡಲಿ ಬಂತ ಮಾತು ಕೇಳ ಬಿಜಲ್ ಮಹಾರಾಜರು ಆ ಕೇಳಿದಂತೆ ಒಬ್ಬರು ತೆಗೆದು ಮಾಡ ನಮಸ್ಕಾರ ಅದೇ ಬಿಜಲ್ ಮಹಾರಾಜರೇ ಬಸವೇಶ್ವರರು ಮಹಾರಾಜರೇ ಇದು ಬೇಡ ಇದು ಒಳ್ಳೆಯದಲ್ಲ ನಿಮ್ಮ ದೃಷ್ಟಿಯಿಂದ ಹಿತವಾದರು ಅಹಿತಾಯಿತು ಅವ್ರು ಬೇಕಾದಾಗ ಮಹಾರಾಜರು ಬಿಚ್ಚಿಟ್ಟು ಮಾಡಲೇಬೇಕು ಮಾಡ್ತು ಬಿಚ್ಚಿಟ್ಕೊಂಡು ಮಾಡ್ತು ನಮಸ್ಕಾರ ಮಹಾರಾಜರಿಗೆ ಮನಸ್ಸಿಲ್ಲ ಆದರೂ ಗೊತ್ತಾಗ ಸ್ವಲ್ಪ ಬರ್ತಾರೆ ಕೊನೆಯದು ಆಯಿತು ಕೊನೆ ಬರ್ತಾರೆ ಹೇಳ್ತಾರ ಅದೇ ಪ್ರಕಾರ ಅದು ಬಿಟ್ಟಿಟ್ಟ ನೀನು ನಮಸ್ಕಾರ ಮಾಡ್ತಿದ್ರು ಜಗಜಿತ್ ಶಿಷ್ಯರು ಆಯಿತು ಮಾಡೋಣ ಮಹಾರಾಜರೇ ಒಂದು ಸ್ವಲ್ಪ ಸಲ ಮಾತು ಕೇಳಿ ನಿಮ್ಗೆ ಹಿತ ಹೇಳ್ಬೇಕು ನಾ ಬಿಚ್ಚಿಟ್ಟು ನಮಸ್ಕಾರ ಮಾಡ್ತೇನೆ ಖರೆ ನೀವು ಶಿವಾಸನ ಸ್ವಲ್ಪ ಕೆಳಗಿದ್ರು ಶಿವಾಸನ ನಂತರ ಒಂದು ಕೊಡಿ ನೀವು ನಮಸ್ಕಾರ ಮಾಡೋದು ಒಂದು ಸಲ ಹಾಗೆ ನಮಸ್ಕಾರ ಮಾಡೋ ನೀವು ನಂತರ ನೀವು ನಮಸ್ಕಾರ ಮಾಡ್ಕೊಡ್ತೀರಿ ಕೊಡ್ತಿ ಮನಸ್ಸಾಗಿದ್ರು ನೋಡ್ರಿ ನೋಡ್ರಿ ಮಹಾರಾಜರೇ ನಿಮ್ಮೇಲೆ ಗೌರವ ನೋಡ್ರಿ ಶಿವಾಸನ ಮಾಡುವಂತ ನೀವು ಮಾಡಬೇಕು ಅಂದ್ರೆ ಹೇಗಿರ್ಬೇಕು ಬೆಳಗ್ಗೆ ಮಾಡಿಸ್ಕೊಡ್ರಿ ನಮಸ್ಕಾರ ಮಾಡ್ತೀರಿ ಮಾಡ್ತಾ ಇದ್ದೀನಿ ಮಹಾರಾಜ ನಮಸ್ಕಾರ ಮಾಡ್ತಾ ಇದ್ದೀರಿ ಒಂದು ಕ್ಷಣ ನಾನು ಮಾತು ಕೇಳಿ ನಂತರ ನೀವು ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಆಶ್ವಾಸ ಇರ್ತೀರಿ ಅನಿವಾರ್ಯ ಅವ್ರು ಮಹಾರಾಜರು ಇರಲಿ ಹೇಗಿದ್ರು ನಂತರ ಮಾಡ್ತಾನ ಆಯ್ತು ಮಹಾರಾಜ ಕಳೆದ್ರು ಬಂದು ಅವಮಾನ ಅವಮಾನ ಇದು ಅವಮಾನ ಅಂತ ಹೇಳ ಮಹಾರಾಜಕ್ಕೆ ಇನ್ನೊಂದು ಸೊಸೆ ಇನ್ನೊಂದು ಸೊಸೆ ಇನ್ನೊಂದು ಸೊಸೆ ಇನ್ನೊಂದು ಸೊಸೆ ಎರಡು ಪೂಟ ದೂರ ಸರಿಸರಿ ಜಗಜ್ಯೋತಿ ಬಸವೇಶ್ವರರು ನಮಸ್ಕಾರವನ್ನು ಆ ಶಿವಾಸ ಮಾಡಿದ್ರು ಶಿವಾಸ ಅತ್ಯಂತ ಭಕ್ತಿಗೆ ನಮಸ್ಕಾರ ಮಾಡಿದ್ರಿ ನಮಸ್ಕಾರ ಮಾಡ್ತಕ್ಕ ಪಕ್ಕ ತೊಂದಿನ ಗುರಿ ಅಂತ ಶಿವಾಸ ಧಗ 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 ಅಂದ್ರು ಬೂದಿ ನಾಶ ಆಗಿಬಿಟ್ಟು ಕೊಂಡೆ ಮನಸ್ಸ ಮಾಡಿ ಯಾವಾಗ ಜಾಗ ಬಿಟ್ಟ ಹಾಯ್ ಹಾಯ್ ಕಳಿಸಿದ
ಪತ್ರ ಓದಿದ್ರೆ ಮಹಾರಾಜರ ಲೇಖರು ಮಗನ ಸೌಮಿತರು ನೋಡಿ ಆಶ್ಚರ್ಯದಿತು, ವಿಚಿತ್ರಿಸಿತು, ಭಯ ಬಂತು. ಎಲ್ಲಿಯವರು ಎಲೆ ಕರಗಿ ನೀರಾಯಿತು. ಗ್ರಾಮದ ಬಸವೇಶ ಬಸವರಸ ಏನಿದು 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 ಗಾಯಂತು ಅದಕ್ಕೆ ಮಹಾರಾಜರೇ ಇದು ನಮಸ್ಕಾರ ಏನು ಲಿಂಗವತಿ ಲಿಂಗಕ್ಕೆ ಮಾಡಿದಂಥ ನಮಸ್ಕಾರ ನಮಸ್ಕಾರ. ಇಲ್ಲಿಗೊಂದು ಏನು ಮಾಡ್ತೇವೆ ಇಲ್ಲಿಗೊಂದು ಏನು ನಮಸ್ಕಾರ ಮಾಡ್ತೇನೆ ನಮಸ್ಕಾರ ಮಾಡಿದ್ರೆ ಇನ್ನೊಂದು ಶ್ವಾಸ ಅಂತಾರೆ ಸರ್ ಆ ಪಂಡೆ ಹೇಳಿ ಅದೇ ಕೂತ್ಕೊಳ್ಳಿ ನಮಸ್ಕಾರ ಮಾಡ್ತಾರೆ ಮಹಾರಾಜ ಮಹಾರಾಯ ನಮಸ್ಕಾರ ಯಾವಾಗ ಬೇಕಾಯಿತು ಪಂಡೆ ಮನಸ್ಸಾಗಿ ಹೇಳಿದ್ಗೋಸ್ಕರ ಆಗಿ ಹೀಗೆ ಮಾಡಬೇಕಾಯ್ತು. ಶ್ರೀವಾಸ ಧನದಾಗ ಹೋಗಿಬಿಟ್ಟು ನಾವು ಅದರ ಮೇಲೆ ಇದ್ರೆ ಎದ್ದು ಓಡಾಡಿದ್ರು ಬೆಲ್ಲ ಸುಡ್ತಿತ್ತು ಅದು ಬದುಕಿದೆ ನೀನನ್ನು ಬದುಕಿದೆ ಬಸವರಸ ನಿಜವಾದ ಅರಸ ನೀ ಬಸವರಸ. ನಮಸ್ಕಾರ ಹೇಳಿದ್ರೆ ಚಮತ್ಕಾರದ ಮಂದಿ ಏನಾದರೂ ಸಿಕ್ಕಂತ ಮಾಡ್ತಿರ್ತಾರ ಅಟ್ ಮಾಡಿ ಬಿಡ್ತಾರ ಮುಗಿತು ಕಡೆ ಬಂದ ಮಾಡಿ ಸಾಕು ಚೋಳ ಬಿಡ್ತಿದ್ರ ಚೋಳ ಬಂದ ಕಟ್ಟ ಕಳೆದ್ರೆ ಕಣ್ಣಿತ ಕಣ್ಣಿದ ಹುಡುಗಿಯ ಸೂರ್ಯ ಕಾರ ಅಷ್ಟು ಮಾಡಿದ್ರು ಹೊಯ್ಯೋದು ಇವ್ರು ಬಿಡ್ತಿರ್ತಾರೆ ಮಾಡಿ ಕಾರ್ಗಳು ಬಿಡ್ತಾರೆ ಚಪ್ಪಟೆ ಅಂದ್ರೆ ಹೀಗೆ ತೋರಿಸಿದ್ರು ಏನ್ತಾರೆ ಕೆಟ್ಟದನ್ನು ಮಾಡಿ ಏನ್ತಾರೆ ಕೆಟ್ಟದನ್ನು ಮಾಡ್ತಾರ ಕೆಟ್ಟದನ್ನು ಮಾಡಿಸ್ತಾರ ಯಾರು ಫಲ ಹೋದ್ರೆ ಇರಲಿ ಕೊಲ ಇದು ದುರ್ಜನ ವ್ಯವಸ್ಥೆ. ಅದ್ರಿಂದ ದುರ್ಜನ ಏನಾಗಬಾರ್ದು ಸ್ವತಃ ದುರ್ಜನ ಆಗಬಾರ್ದು ದುರ್ಜನ ಸಂಘ ಕೂಡ ಅದು ಕೂಡ ಯೋಜನೆ. ಅದ್ರಿಂದ ಆದ್ಮೇಲೆ ಜಗಜ್ಯೋತಿ ಬಸವೇಶ್ವರರು ಹೇಗಿದ್ರೆ ಇವತ್ತಿಗೂ ಜಗಜ್ಯೋತಿ ಬಸವೇಶ್ವರ ತೀರ್ಥ ಬಸವೇಶ್ವರ ಅಂತಂದ್ರೆ ಅಣ್ಣ ಬಸವಣ್ಣ ಅಣ್ಣ ಎಲ್ಲರೂ ಕೂಡ ಎಲ್ಲರೂ ಕೂಡ ಅಣ್ಣ ಅಂತಾರೆ ಅಣ್ಣ ಬಸವೇಶ್ವರ ಅಷ್ಟೊಂದು ಪ್ರಶ್ನೆ ಇರ್ತಕ್ಕಂಥದ್ದು ಲಿಂಗದಲ್ಲಿ ಸಂಪೂರ್ಣವಾಗಿ ಅವರ ಮನಸ್ಸು ನೆಲೆಯಾಗಿ ನಿಂತಿರ್ತಕ್ಕಂಥದ್ದು ಅಂತ ಭಕ್ತಿ ಕೊಡಲ್ಪಡುವಂಥವ್ರ ಆ ನಮಸ್ಕಾರ ಇವತ್ತು ಬಿಜ್ಜರ ಮಹಾರಾಜನ ಶಿವಾಸ ಅಂತಕ್ಕಂಥದ್ದು ಸುಟ್ಟು ಬಸವಂತೆ ಮಾಡಿತು. ಬಿಜ್ಜರ ಮಹಾರಾಜ ಅವರು ಬಿಜ್ಜರ ಮಹಾರಾಜ ಬಿಟ್ಟೆ ಪರ್ವತ್ತು ಬೇರೆ ಹಾಕೊಂಡ್ಬಿಟ್ಟು ಬಸವೇಶ್ವರ ಕಳಿಸಿದ್ರು ಬಿಜ್ಜರ ಮಹಾರಾಜನು ಯಾರು ಬಿಜ್ಜೆ ಮಾಡಿ ತೊಂದರೆ ಬಿಟ್ಟಾರೆ ಬಸವೇಶ್ವರಿಗೆ ಅಂಥವ್ರು ಒಬ್ಬರು ಬಿಜ್ಜ ಮಹಾರಾಜನನ್ನು ಕೂಡ ಸಮಾನ ಮಾಡಿ ಮ್ಯಾಚ್ ಮಾಡಿರೋರು ದುರ್ಜನ ಸಂಘ ಮಾಡಿ ತರುವ ಹಾನಿ ಎಲ್ಲರಿಗೆ ಹಾನಿ ದುರ್ಜನ ಸಂಘ ಮನುಷ್ಯ ಯಾವಾಗ ಕೂಡ ಮಾಡೋದು ಒಳ್ಳೆಯದಲ್ಲ. ಆದರೆ ಸುಂದ್ರಿಗೆ ಸಾಧಾರಣ ನಮಸ್ಕಾರ ಮಾಡಿದಾಗ ಭಕ್ತಿ ನಮಸ್ಕಾರ ಮಾಡಿದಂಥ ತಂಗಮ್ಮ ನಮಸ್ಕಾರ ಮಾಡಿದಂಥ ಅವರು ನಮಸ್ಕಾರ ಮಾಡಿಸಿದ್ರು ಶಿಶು ತಂದು ಕೂಡ ಪಾಲನೆ ಹಾಕಿದ್ರು. ಆ ಶಿಶು ಪಾಲನೆ ಆಗಿರ್ತಕ್ಕಂಥ ಬೀರಣ್ಣ ಅವ್ರ ಪತ್ನಿ ತಂಗಮ್ಮ ಗುರು ಕೃಪೇಂದ್ರ ಮಗಳು ಸತ್ತೋಯ್ತಂತ ಮಗು ಬೆಳೆಸಿತು. ತಂಗಮ್ಮ ಮಗು ಇಲ್ಲದೆ ಮಗು ಇಲ್ಲ ಸಂತಾನ ಆಗ್ಯಾನ ಆದರೂ ತಾಯಿಯರು ಬೀರಣ್ಣ ಆಶ್ಚರ್ಯ ಪಟ್ಟು ಬೀರಣ್ಣ ತಂದಿದ ಅದಕ್ಕೆ ಎಲ್ಲರೂ ಜನರು ಕೂಡ ಸಂತೋಷ ಬರ್ತಾರೆ ಗೌರವ ಸ್ಮರಣೆ ಮಾಡ್ತಾರೆ. ಇಂಥ ಕೂಡ ನಾವು ಕಲಿಯುವುದರಲ್ಲಿ ಇಂಥ ಸಮಯದಿಂದ ಗೌರವ ಮಾಡುವಂಥದ್ದು ನಮ್ಮ ಜನ್ಮ ಜನ್ಮಾಂತರ ಪುಣ್ಯ ವಿಶೇಷ. ನಾವು ಧನ್ಯರು, ನಾವು ಕೃತಾರ್ಥರು, ಕೃತಕೃತರು, ನಾವು ಸಂತೋಷ ಆಯಿತು, ಆನಂದವಾಯಿತು, ಮಾಡಿ ಭಾಳ ಸಂತೋಷವನ್ನು ವ್ಯಕ್ತಪಡಿಸಿದರು. ಒಳ್ಳೆ ಸಾಕಾರ ಮಾಡಿದ್ರು, ಅವರೆಲ್ಲರಿಗೂ ಆಶೀರ್ವಾದ ಮಾಡಿದ್ರು. ಎಲ್ಲರೂ ಧನ್ಯವಾದ ಧನ್ಯವಾದ ನಾವು ಧನ್ಯವಾಗಿದ್ದೀವಿ. ಗುರುಗಳು ನಮ್ಮ ಪಾಪಗಳನ್ನು ಪರಿಹಾರ ಆಗಿಬಿಟ್ಟು ಲೋಕ ಲೋಕವು ಸಮಸ್ತ ಸುತ್ತಿಗೋಗ್ಬಿಟ್ಟು ಲೋಕ ಎಲ್ಲ ಜನರು ಸುಖವಾಗಿರಬೇಕು ಅಂತ ಹೇಳಿ ಒಳ್ಳೆ ಆಶೀರ್ವಾದ ಇತ್ತು. ಅಂಥದ್ದು ಪಡೆದಿರುವಂತ ಪಾವನೆಯನ್ನು ಕೂಡ ಸದೃಢ ಸಮೀರಿ ಶ್ರೀ ಕ್ಷೇತ್ರದಲ್ಲಿ ಕೊಟ್ಟು ಅಂಥ ಸದೃಢ ಈ
ಇದ್ದೀವಿ ಜೀವನ ಚೇತನ ಶಿವಂತ ಇದ್ರು ಈ ಚೇತನ ನಾವು ಏನೋ ಕೂಡ ಬೆಳೆ ಧನ್ಯರು. ಈ ಧನ್ಯತೆ ಇದು ಯಾವಾಗ ಇರೋ ಅಮೂಲ್ಯ ನಿಮಗಿರಬೇಕು. ಆನೆ ಸ್ನಾನ ಮಾಡ್ತಾರೆ, ಆನೆಯು ಸ್ನಾನ ಮಾಡ್ತಾರೆ, ಮನುಷ್ಯರು ಸ್ನಾನ ಮಾಡ್ತಾರೆ. ಆನೆ ಸ್ನಾನ ಮಾಡೋದು ನೋಡಿದ್ರು ಆನೆಯಲ್ಲಿ ಮೊದಲು ಜಾತ್ರೆ ಇರ್ತಾವೆ, ಆಮೇಲೆ ಸಪ್ತಾಹ ಇರ್ತಾವೆ, ಮೂರ್ವಚಗಳೇ ಪಂಚದಗಳ ಪೂಜೆ ಮಾಡಿದ್ರು ಮನುಷ್ಯನ ಮಾಡಿದ್ರು ಆಗ ಕೂಡ ಆನೆ ಇರ್ತಾರೆ. ಇಂಥ ಸಮಯದಲ್ಲಿ ಆನೆಯನ್ನು ಸ್ನಾನ ಮಾಡ್ಕೊಂಡು ನದಿಯಲ್ಲಿ ಕಲಿಯಲು ಮಾಡಿ ಸ್ನಾನ ಮಾಡಿದ್ರೆ ತುಂಬೆಲ್ಲ ನೀರನ್ನು ತೆಗೆದುಕೊಂಡು ಈ ಬೆಂಗ ಹಾಕೋತಾವ ಹೊಸ ಹೋಗುತ್ತಾವ ತುಂಬೆಲ್ಲ ನೀರು ಬಿಡ್ತಾವ ಸ್ನಾನ ಮಾಡ್ತಾವ ಮಾಡಿ ಮಾಡ್ತಾವ ಮಟ್ಟ ಒಳಗೆ ನೋಡ್ರು ಮತ್ತೆ ಬೆಂಗ ಹಾಕೋದು ಸ್ವಚ್ಛ ಮಾಡ್ಕೋತಾರೆ ಮತ್ತೆ ಮಣ್ಣು ಹಾಕೋದು ಸ್ವಚ್ಛ ಮಾಡ್ಕೋತಾ ಮತ್ತೆ ಮಣ್ಣು ಹಾಕೋದು ನೋಡಿ ಸ್ನಾನ ಮಾಡಿ ಸ್ನಾನ ಮಾಡಿ ಅದಕ್ಕೆ ಈ ಸದ್ಯ ಮತ್ತೆ ಸ್ವಚ್ಛ ಇದೆ ಹೇಳೋದು ಅಪ್ಪ ಚೇಷ್ಟ್ರೆ ಅಪ್ಪವ್ರ ಸಾಮರ್ಥ್ಯ ತಂದು ಹೇಗೆ ಗುರುಳು ಎಂತಂದಿದ್ದಾರೆ ಎಂಥ ಶಕ್ತಿ ಅದು ಗುರುಳು ಕೇಳ್ತಾ ಇದ್ದೆ ಅಂಥ ಸಂದರ್ಭ ಸಲಹೆ ಬಂದು ಅವರು ಸ್ಮರಣೆ ಮಾಡಿ ನೀವು ಧನ್ಯರಾಗಿದ್ದೀವಿ. ಆದರೆ ನೆನಪಿಟ್ಕೊಂಡ್ಬಿಟ್ರೆ ದುರ್ಜನ ಸಂಘ ಅಂತಕ್ಕಂಥದ್ದು ಯಾವ ಕಾಲಕ್ಕೆ ಇರಬೇಕು ದುರ್ಜನ ಸಂಘ ಅಂತ ಮತ್ತೆ ಮಣ್ಣು ಹಾಕೋದು ಮೇಲೆ ಮಣ್ಣು ಹಾಕೋದು ಸಜ್ಜನ ಸಂಘದ ಯಾವತ್ತು ಸಂದರ್ಭ ಸಲಹೆಯಲ್ಲಿ ಎಲ್ಲರೂ ಶಾಸ್ತ್ರವನ್ನು ಪುರಾಣವನ್ನು ಶುರು ಮಾಡ್ತಾ ಮಾಡ್ತಾರೆ ಎಲ್ಲರೂ ಕೂಡ ಸದೃವ್ರ ಸೇವೆ ಹೇಗೂ ಸೇವೆ ಮಾಡ್ತಾ ಇದ್ರಿ ಅವರು ಕೃಪಾ ಸೇವೆ ಮಾಡ್ಕೊತಾರೆ ತದ್ವಿಧಿ ಪರಿಪಾಲನೆ ಪರಿಪ್ರಶ್ನೆಯ ಸೇವೆ ವೇದಕ್ಕನುಗುಣವಾಗಿ ನಿಯಮಾನುಸಾರವಾಗಿ ವೇದ ಯಾವತ್ತೇನೋ ಆ ವೇದಾನುಸಾರವಾಗಿ ತದ್ವಿಧಿ ಪರಿಪಾಲನೆ ಸದೃವ್ ಸಾಕಾರಾನುಸಾರ ಪರಿಪ್ರಶ್ನೆಯ ಸೇವೆ ಗುರು ಕೊಟ್ಟು ಸಾಕಾರಾನುಸಾರ ಪರಿಪ್ರಶ್ನೆ ಕೇಳಬೇಕು ಜಗವೆಂದರೆ ಸದೃನಾಥ ಈ ಜಗತ್ತಿನ ಮೂಲ ಯಾವುದು ನಾವೆಂದರೆ ನನ್ನ ನನ್ನ ಮೂಲ ಯಾವುದು ನೀಶ್ವರನಿಂದ ನನ್ನ ಪರಮಾತ್ಮ ಅಂದರೆ ಯಾರು ಈ ಪರಿಪ್ರಶ್ನೆ ಅವರು ಈ ಪರಿಪ್ರಶ್ನೆ ಅವರು ಕೇಳಬೇಕು ಗುರು ಉತ್ತರ ಹೇಳ್ಕೊತಾರೆ ಹೇಳ್ತಾರ ಅಕಸ್ಮಾತ್ ಹೇಳೋದ್ರೆ ಇದು ಕೂಡ ಏನೋ ಪ್ರತಿ ವಿಶೇಷ ಅಂತ ಅವ್ರು ಹೇಳ್ತಾರೆ ಹೇಳಿದ್ರೆ ಉತ್ತರ ಹೇಳಿದ್ರೆ ಒಮ್ಮೆ ಗುರು ಪರಿಶೋಧನೆ ನಮ್ಮ ದೇಶದ 12-24 ವರ್ಷ ಸೇವೆ ಮಾಡಿಕೊಂಡು ಒಂದ್ಸಲ ಗುರುಗಳ ದೀಕ್ಷೆ ಆಗಿರ್ಬೋದು ಅಂತ ಸದೃವ್ರ ಸಲ್ಲಿಸಿದ್ರೆ ಸದೃವ್ರ ಸಲ್ಲಿ ಸಿಗೋದು ಪ್ರತಿಯೊಂದು ಸ್ವಲ್ಪ ಸೇರಿ ನಾವು ಕೇಳ್ತಾ ಇದ್ವಿ ಅವ್ರು ಸೇವಿಸಿತು ಪರಿಪ್ರಶ್ನೆ ಮಾಡಬೇಕು ಗುರು ಯಾವುದೇ ದೃಷ್ಟಿಯಿಂದ ಉತ್ತರವನ್ನು ಒಂದು ವೇಳೆ ಹೇಳಲಿಲ್ಲಂದ್ರೆ ಸೇವೆ ಮಾಡಬೇಕು ಸೇವೆ ಮಾಡಬೇಕು ಸೇವೆಯ ತದ ಉಪದೇಶಕ್ಕೆ ಜ್ಞಾನ ಜ್ಞಾನ ಸತ್ವ ಅಂತ ಗುರು ಬ್ರಹ್ಮೋಪದೇಶ ತದಂತರ ತತ್ವದರ್ಶನ ನಾವು ಸಚ್ಚಿದಾನಂದ ಪರಿಪೂರ್ಣ ಪರಬ್ರಹ್ಮ ಸ್ವರೂಪೇ ಅಂತ ಬ್ರಹ್ಮಜ್ಞಾನ ಗುರು ಇದ್ದಾಗ ಯಥಾರ್ಥ ಬ್ರಹ್ಮಜ್ಞಾನ ಮೋಕ್ಷ ಬೆಳೀತಾ ಇದ್ವಿ ಅಂತ ಶಕ್ತಿ ಗುರುತ ಅಂತ ಶಕ್ತಿಯನ್ನು ಗುರು ನಾವು ಪಡ್ಕೊಂಡು ಇರೋದ್ರ ಉದಾಹರಣೆ ಅಂತ ಶ್ರೀ ಪಡ್ಕೊಂಡ ಬ್ರಹ್ಮಜ್ಞಾನ ತದ್ವಾರ ಅತ್ಯಂತ ದುಃಖ ಪರಮಾನಂದ ಕಾಪುಕೊಂಡ ಮೋಕ್ಷ ಎಲ್ಲರೂ ಅನುಗ್ರಹ ಮಾಡಿ ಆದ್ಮೇಲೆ ಎಲ್ಲರೂ ಕೂಡ ಈ ಹಬ್ಬದಲ್ಲಿಯೂ ಶುಭೋಭಾಗ್ಯಗಳು ಪ್ರಾಪ್ತಿಯಾಗಿ ಅಂತ್ಯದ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಕಾಪುಕೊಂಡ ಮೋಕ್ಷ ಪ್ರಾಪ್ತಿ ಎಲ್ಲರೂ ಕೂಡ ಧನ್ಯರಾಗಬೇಕು ಹೇಳಿ ಪ್ರಾರ್ಥನೆ ಮಾಡ್ತಾ ಸುಂದರವಾದ ದಿವ್ಯ ಪಾದಕಗಳಲ್ಲಿ ನನ್ನ ಅನಂತಾನಂತ ಕೋಟಿ ಸೂಚಿಸಿ ಹಾವು ಶ್ರೀ ಚಂದ್ರ ಶ್ರೀ 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 ಸಿದ್ಧಲಿಂಗೇಶ್ವರ ಶುಕ್ರವಾರ ಶ್ರೀ ಸದೃ ಸಿದ್ಧಲಿಂಗೇಶ್ವರ ಜಯದೇವರ ಕರ್ತೃತ್ವ ಅಂತ ನಂತರ ಎರಡನೇ ಭಾಗದ ಎರಡನೇ ಅಪರೂಪ ಪುರುಷರನ್ನು ಸಮರ್ಪಿಸಿ ಈ ಶ್ರಾವಣ ಮಾಸ ಎರಡನೇ ಸಾಯಂಕಾಲ ಕಾರ್ಯಕ್ರಮ ಶುದ್ಧವಾಗಲು ಪುಷ್ಪ ಸಮರ್ಪಿಸಿ ಎಲ್ಲರೂ ಕೂಡ ಧನ್ಯವಾದ